ನಿಮ್ಮ ನೆಚ್ಚಿನ ಸೀರಿಯಲ್ಗಳನ್ನು ಟಿವಿಯಲ್ಲಿ ಪ್ರಸಾರ ಆದ ತಕ್ಷಣವೇ ವೀಕ್ಷಿಸಿ ಸನ್ ನೆಕ್ಸ್ಟ್ ಆಪ್ನಲ್ಲಿ ಭಾರತದ ಬಳಕೆದಾರರಿಗೆ ಉಚಿತ ಈಗಲೇ ಡೌನ್ಲೋಡ್ ಮಾಡಿ ಮತ್ತೆ Give me a pearl. Mm-hmm. Please, Kano. Please, Kano. No. Please. Sorry. Please, 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 please. Sorry, sorry, sir. Sorry. Ninnen kelodu. Nane togutini. Please, beda, Ashwin. ಅನ್ಸುತ್ತೆ ಅದಕ್ಕೆ ಬಾಗ್ಲು ತೆಗ್ದಿದ್ದೆ ಬನ್ನಿ. ಆ ಓಹೋ, ನನ್ನನ್ನು ಸೇವಂತಿ ಅಂದ್ಕೊಬಿಟ್ಟವ್ರೆ, ಹಾಗಾದ್ರೆ ದರ್ಶನ ಕೊಟ್ಟೆ ಬಿಡೋಣ. ಅದಕ್ಕೆ ಅಲ್ಲ ಕಣ, ನಾನು ಅದು ಪೂಜಾ ರಮ್ಮ ಬಂದಿದ್ದಾರೆ, ಅದಕ್ಕೆ ಕರೆಯೋಣ ಅಂತ ಬಂದೆ. ಅಮ್ಮ ಬಂದಿದ್ದಾರೆ, ಬಾ ಅಶ್ವಿನ್ ಹೋಗೋಣ. ಪೂಜಾ ಹೋಗೋ ಹೋಗೋ. ಪೂಜಾ ಈ ಕಾಯ್ಕೊತಾಳೆ. ನಿಮ್ಮನ್ನ ಹೊಡೆಯೋದಲ್ಲ, ಕುಂದ್ರು ಪಾಪ ಬರಲ್ಲ. ಅರ್ಜುನ್, ಏನು ಇದು ಗಲಾಟಿ? ಯಾಕೋ ಯಾಕೋ ಹೊಡಿತಾ ಇದ್ದೆ ಅವ್ರನ್ನ? ಅವ್ರು ನಿಮ್ ಮಾವ ಕಣೋ? ಮಾವನ? ಇವ್ರು ಮಾವನ ಗೊತ್ತಾಗುತ್ತೆ ರೀ ಅಜ್ಜಿ. ಒಂದ್ ನಿಮಿಷ ರೀ, ಬನ್ರಿ ಬನ್ರಿ. ಬಿಚ್ಚಿರಿ ಅದನ್ನ, ಬಿಚ್ಚಿರಿ. ಏನ್ ಮಾಡಿದ್ರು ಇರಿ ಅಜ್ಜಿ, ನಿಮ್ಗೆ ಹೇಳ್ತೀನಿ. ಹಗ್ಗ ಏನಿದಿಲ್ಲ ಅದಕ್ಕೆ. ಹೇಳ್ರಿ ಏನ್ರಿ ಇದು? ಈ ಧಾರಣೆಯ ಕಲ್ಕಟ್ಟಿದ್ರೆ ನೀವು ಇದನ್ ನಿಮ್ ಹಿಂಗೆ ಅಣಿಂದ್ರೆ ಇದನ್ ಯಾಕೆ ಇಲ್ಲಿ ಕಟ್ಟಿದ್ರಿ? ಬುದ್ಧಿ ಇಲ್ವಾ ನಿಮ್ಗೆ? ನಾನು ಹೇಳ್ತೀನಿ ಅಜ್ಜಿ, ಇದನ್ನ ಈ ಮೆಟ್ಲು ಕಟ್ಟಿ ಪೂಜಾಗೆ ಅವ್ರ ಅಮ್ಮ ಬಂದಿದ್ದಾರೆ ಅಂತ ಸುಳ್ಳು ಹೇಳಿ ಕೆಳಗ್ ಬೀಳೋ ಹಾಗೆ ಮಾಡಿ ಅವಳು ಆ ವೈರ್ಗೆ ಕಾಲ್ ಕೊಟ್ಟು ಕೆಳಗ್ ಬಿದ್ದು ತಲೆಗೆ ಪೆಟ್ಟಾಗೋ ಹಾಗೆ ಮಾಡಿ ಈ ಫಸ್ಟ್ ನೈಟ್ ನ ಹಾಳು ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. ಅಯ್ಯೋ
ಅಳಿಂದ್ರೆ ಎಂತ ನೀಚ್ ಕೆಲಸ ಮಾಡಿದ್ದೀರಾ? ಛಿ, ನಾಚಿಕೆ ಆಗೋದಿಲ್ವಾ ನಿಮಗೆ? ಅಜ್ಜಿ, ಇವರು ಪಾಪದ ಪ್ರಾಣಿ, ಇವ್ರಿಗೆಲ್ಲ ಅಷ್ಟೊಂದು ಬುದ್ಧಿ ಬರಬೇಕು. ಇವ್ರ ಜೊತೆ ಇನ್ನೂ ಇಬ್ರು ಸೇರ್ಕೊಂಡಿದ್ದಾರೆ, ಅವ್ರು ಯಾರು ಗೊತ್ತಾ? ಯಶೋದ ಅತ್ತೆ ಮತ್ತೆ ಈ ಅನು. ಈ ಮೂರು ಜನನು ಸೇರಿ ಮಾಡಿರೋ ಮಾಸ್ಟರ್ ಪ್ಲಾನ್ ಇದು. ಏ ಅನು, ನೀವು ರಹಸ್ಯವಾಗಿ ಮಾಡ್ಕೊಂಡಿದ್ದ ಪ್ಲಾನು ಇವನಿಗೆ ಹೇಗೆ ಲೀಕ್ ಆಯ್ತು ಅಂತ ಯೋಚನೆ ಮಾಡ್ತಾ ಇದೀಯಾ? ಹ್ಮ್, ಎಲ್ಲ ನಮ್ ರಾಘವ ಮಾವ ಕೃಪಾ ಕಟಾಕ್ಷ. ಆಹಾ, ಪೂಜಾ ಬಿಟ್ಟು ಕೆಳಗೆ ಹೋಗ್ತಾಳೆ, ಅವಳ ಕಾಲಿಗೆ ವೈರ್ ತಗ್ಲಿ, ಕೆಳಗೆ ಬೀಳ್ತಾಳೆ, ತಲೆಗೆ ಪೆಟ್ಟಾಗುತ್ತೆ. ಅವ್ರ ಫಾಸ್ಟ್ ಡಬಾರ್. ಏನ್ರಿ ಹೇಳ್ತಿದ್ದೀರಾ? ಪೂಜಾ ಕೆಳಗಡೆ ಇಳಿಬೇಕಾದ್ರೆ ಬೀಳ್ತಾಳ, ಅವಳಿಗೆ ಪೆಟ್ಟಾಗತ್ತಾ? ಏನ್ ಹೇಳ್ತಿದ್ದೀರಾ ಹೇಳ್ರಿ, ಹೇಳ್ರಿ. ಹೇಳ್ತೀನಿ, ಹೇಳ್ತೀನಿ ಹೇಳ್ರಿ. ಪೂಜಾ, ಪೂಜಾ ನಿಂತ್ಕೋ, ನಿಮ್ಮನ್ನ ಕೇಳ್ತಾ ಇರೋದು ಹೇಳ. ಹೇಳ್ತೀನಿ. ಏನು, ನಿನ್ನ ನೀನ್ ಏನೇ ಅನ್ಕೊಂಡಿದ್ಯಾ? ಅಕಸ್ಮಾತ್ ಅರ್ಜುನ್ ಸರದನ್ನ ನೋಡದೆ ಹೋಗಿದ್ದಿದ್ರೆ ಏನ್ ಮಾಡ್ಬೇಕಾಗಿತ್ತು ಹೇಳು? ಫಂಕ್ಷನ್ ಅಲ್ಲಿ ಅಮ್ಮನ ಕೊಲ್ಲೋದಕ್ ನೋಡ್ದೆ, ಈಗ ಪೂಜನ್ ತೊಂದ್ರೆ ಕೊಡೋದಕ್ ನೋಡ್ತಿದ್ಯಾ? ನಿನ್ನ ಸರ್, ಇವಳ ಸುಮ್ನೆ ಬಿಡೋದಕ್ ಆಗತ್ತ ಸರ್? ಎಂತ ಕೆಲಸ ಮಾಡಿದಾಳೆ ನೋಡಿ, ಮಾಡಿದಾಳೆ ಅಲ್ಲ ಮಾಡಿದಾರೆ. ಅದಕ್ಕೆ ಅನುಗೂ ಯಶೋಧ ಅತ್ತೆ ಇಬ್ಬರಿಗೂ ಶಿಕ್ಷೆ ಆಗ್ಲೇಬೇಕು. ಸದ್ಯ ಇದರಿಂದ ಬಚಾವಾದೆ. ಏನು, ನಿನ್ಗೆ ಈ ಜನ್ಮದಲ್ಲಿ ಬುದ್ಧಿ ಬರೋದೇ ಇಲ್ವಾ? ಮುಳ್ಳು ಮೇಲೆ ಕುಣಿಸಿದ್ದಾಯ್ತು, ಚಾವಟಿಲಿ ಹೊಡೆದಿದ್ದಾಯ್ತು, ಆದ್ರೂ ನಿನಗ್ ಬುದ್ಧಿನೇ ಬಂದಿಲ್ವಾ? ಯಾಕೆ ಹೀಗೆಲ್ಲ ಆಡ್ತಿದ್ಯಾ? ಸರಿ, ನಿನಗ್ ಬುದ್ಧಿ ಬರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅದನ್ನಾದ್ರೂ ಹೇಳು. ನಿನ್ನ ಸೊಸೆ ಏ ಅನು, ನಾಳೆನೆ ನಿನ್ಗೆ ಡಿಎನ್ಎ ಟೆಸ್ಟ್, ಕತ್ತಿ ನಿನ್ನೆತ್ತಿ ಮೇಲೆ ತೂಗಾಡ್ತಿದೆ, ಆದ್ರೂ ನಿನ್ ಬುದ್ಧಿ ನಿನ್ ಬಿಡೋದಿಲ್ಲ ಅಲ್ವಾ? ಎಷ್ಟು ಮೇರಿತಾ ಇದೀಯಾ ನೀನು, ಸ್ವಲ್ಪನೂ ಬುದ್ಧಿ ಬಿಡ್ವೇನ ನಿನ್ಗೆ? ಯಶೋಧ ಅಮ್ಮ, ಅಲ್ಲ ಕಡೆ, ನಿನ್ನು ಶಾಂತನು ನಾನು ಒಂದೇ ತರ ತಾನೆ ಬೆಳೆಸ್ತೆ. ಆದ್ರೂ ನಿನ್ ಯಾಕೆ ಇಂತ ದರಿದ್ರ ಬುದ್ಧಿ ಎಲ್ಲಿಂದ ಬಂತೆ ನಿನ್ಗೆ? ನಿನ್ನ ನನ್ ಮಗಳು ಅಂತ ಹೇಳ್ಕೊಳ್ಳೋದಿಕ್ಕೆ ನನಗ್ ನಾಚಿಕೆ ಆಗ್ತಾ ಇದೆ ಕಣೆ. ಅಲ್ಲ ಕಣೆ, ಇವಳು ಮಾಡ್ತಾ ಇರೋ ಎಲ್ಲ ತಪ್ಪು ನಿನ್ ಜೊತೆ ಆಗ್ತಿದ್ಯಲ್ಲ, ನಿಂಗ್ ನಾಚಿಕೆ ಆಗಲ್ಲ? ಸರಿ, ನಾನೊಂದು ತೀರ್ಮಾನಕ್ಕೆ ಬರ್ತೀನಿ, ನಿಮ್ಮಿಬ್ಬರಿಗೂ ಶಿಕ್ಷೆ ಆಗ್ಲೇಬೇಕು. ಯಶೋಧ, ನೀನು ಅನುಗೆ ಕೆನ್ನಿಗೆ 4 ಬಾರ್ಸು,